ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಸ್ವಾಭಿಮಾನ ಇರುವವರು ಯಾರು ಕಾಂಗ್ರೆಸ್ ಸೇರಲ್ಲ ಬಾಂಬೆ ಗೆ ಪರೋಕ್ಷವಾಗಿ ಕುಟುಕಿದ ಸಿಟಿ ರವಿ ಬಿಜೆಪಿ ಆಪರೇಷನ್ ಮಾಡಿದ್ರೆ ಮಾತ್ರ ಸಿ ಸಿಟಿ ರವಿ ಸಖತ್ ಮಾತಾಡ್ತಾರೆ ಮಾತ್ರ ಎಸ್ ಈಗ ಶಾಸಕರಾಗಿ ಉಳ್ದಿಲ್ಲ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಉಳಿದಿಲ್ಲ ಸಿ ಟಿ ರವಿ ಆದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಸೋತರು ಕೂಡ ಬೇರೆ ನಾಯಕರು ಥರ ಸುಮ್ಮನೆ ಸೈಲೆಂಟ್ ಆಗಂತೂ ಇಲ್ಲ ಸಿ ಟಿ ರವಿ ಪ್ರತಿದಿನ ತುಂಬ ಪಕ್ಷದಲ್ಲೇ ಆ್ಯಕ್ಟಿವ್ ಆಗಿದ್ದಾರೆ ತಾನು ಸಾಮಾನ್ಯ ಕಾರ್ಯಕರ್ತ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಈ ನಡುವೆ ಸಿ ಟಿ ರವಿ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅಲ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಕಾರ್ಯಕರ್ತರನ್ನ ಮೀಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಸಿ ಟಿ ರವಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಿ ಎಲ್ ಸಂತೋಷ್ ಬಣದಲ್ಲಿ ಬಿ ಎಲ್ ಸಂತೋಷ್ಗೂ ಕೂಡ ತುಂಬ ಅತ್ಯಾಪ್ತರು ಆಗಿರ್ತಕ್ಕಂಥ ಸಿ ಟಿ ರವಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಈ ನಡುವೆ ಏನು ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಆಪರೇಷನ್ ಕಾಂಗ್ರೆಸ್ ಆಗ್ತಾ ಇದೆ ಅಂತ ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಸಿ ಟಿ ಅವರು ಮಾತನಾಡಿದರು ಯಾವ ಕಾರಣಕ್ಕೂ ಆಗಲ್ಲ ಬಿ ಜೆ ಪಿಯನ್ನು ಬಿಟ್ಟು ಯಾವ ಶಾಸಕರು ಹೋಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಇದೀಗ ಒಂದು ವೇಳೆ ಯಾರಾದರೂ ಕಾಂಗ್ರೆಸ್ ಸೇರ್ತಾರೆ ಅಂತ ಭಾವಿಸಿದರೆ ಅವರಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ ಸ್ವಾಭಿಮಾನ ಇರ್ತಕ್ಕಂಥವರು ಯಾರೂ ಕೂಡ ಕಾಂಗ್ರೆಸ್ ಸೇರಲ್ಲ ಅಂತ ಸಿ ಟಿ ರವಿ ಒಂದು ರೀತಿ ಪರೋಕ್ಷವಾಗಿ ಬಾಂಬೆ ಬಾಯ್ಸ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಅವ್ರು ಇತ್ತೀಚೆಗೆ ಮಾತನಾಡಬೇಕಾದ್ರೆ ಸ್ವಾಭಿಮಾನ ಇರ್ತಕ್ಕಂಥ ಯಾರೂ ಕೂಡ ಕಾಂಗ್ರೆಸ್ ಸೇರಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಯಾಕೆ ಮಾತನ್ನು ಹೇಳಿದರು ಅಂದರೆ ಯಾವ ಬಿ ಜೆ ಪಿ ಶಾಸಕರು ಯಾವ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಯಾರೂ ಕೂಡ ಆ ರೀತಿಯ ಆತಂಕ ಭಯ ಹೆದರಿಕೆಯಲ್ಲಿ ಯಾರೂ ಇಲ್ಲ ಬಹುಶಃ ಯಾರೂ ಹೋಗಲ್ಲ ಬಿ ಜೆ ಪಿ ಬಿಟ್ಟು ಒಂದು ವೇಳೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವ್ರಿಗೆ ಯಾವುದೇ ರೀತಿಯ ಸ್ವಾಭಿಮಾನ ಇಲ್ಲ ಸ್ವಾಭಿಮಾನ ಇಲ್ಲದೆ ಇರೋರು ಕಾಂಗ್ರೆಸ್ಗೆ ಹೋಗಬಹುದೇನೋ ಅನ್ನೋ ಒಂದು ಮಾತನ್ನು ಹೇಳಿದರು ಯಾಕೆ ಈ ಮಾತು ಹೇಳಿದರು ಅಂದರೆ ಹಿಂದೆ ತಾನು ರಾಜಕೀಯಕ್ಕೆ ಬರಬೇಕು ಅಂತ ಆರಂಭ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದೆ ಆಗ ನಮ್ಮ ತಂದೆ ಜೆ ಡಿ ಎಸ್ನಲ್ಲಿದ್ದರು ಜೆ ಡಿ ಎಸ್ಗೆ ಓಟ್ ಆಗ್ತಾಯಿದ್ರು ಅವರು ನನ್ನನ್ನು ಕೂಡ ನಾನು ರಾಜಕಾರಣಕ್ಕೆ ಹೋಗ್ತೀನಿ ಅಂದಾಗ ಏ ದೇವೇಗೌಡರು ಪಕ್ಕೇ ಸರ್ಕಪ್ಪ ನೀನು ನಮ್ಮ ದೇವೇಗೌಡರ ಪಕ್ಷ ಅಂತ ನಮ್ಮ ತಂದೆ ಹೇಳಿದರು ಆದರೆ ನಾನು ಏನು ಸಿದ್ಧಾಂತ ನನ್ನ ತತ್ವಗಳಿಂದ ಬಂದವನು ನಾನು ಹಾಗಾಗಿ ನಾನು ಬಿ ಜೆ ಪಿ ಸೇರ್ಪಡೆ ಆದೆ ನಮ್ಮ ತಂದೆ ಹೇಳಿದ್ರು ಕೂಡ ನಾನು ಜೆ ಡಿ ಎಸ್ಗೆ ಹೋಗಲಿಲ್ಲ ನಾನು ದೇವೇಗೌಡರ ಪಕ್ಷವನ್ನು ಸೇರಿಕೊಳ್ಳಿಲ್ಲ ನಾನು ನಾನು ಬಿ ಜೆ ಪಿ ಸೇರಿಕೊಂಡೆ ಯಾಕೆ ನಾನು ಬಿ ಜೆ ಪಿ ಸೇರಿಕೊಂಡೆ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಬದ್ಧತೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅದಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಒಬ್ಬರೇ ಇಡೀ ರಾಜ್ಯಾದಂಥ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು ಹೀಗಾಗಿ ಬಿ ಜೆ ಪಿಯ ಸಿದ್ಧಾಂತ ಬಿ ಜೆ ಪಿಯ ಬದ್ಧತೆ ಹಾಗೂ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಹೋರಾಟದಿಂದ ನಾನು ಪ್ರಭಾವಿತನಾಗಿ ಬಿ ಜೆ ಪಿಯನ್ನು ಸೇರ್ಪಡೆ ಹಾಗಾಗಿ ಬಿ ಜೆ ಪಿಯಲ್ಲಿ ಹೇಳ್ತೀನಿ ಬಿ ಜೆ ಪಿ ತಾಯಿದ್ದಂತೆ ಈಗ ಕೆಲವೊಂದಿಷ್ಟು ಜನ ಏನು ಬಿ ಜೆ ಪಿ ಬಿಡ್ತಾರಂತೆ ಪಕ್ಷಾಂತರ ಆಗ್ತಾರಂತೆ ಅನ್ನೆಲ್ಲ ಚರ್ಚೆ ಆಗ್ತಾಯಿದೆ ಬಹುಶಃ ಯಾರೂ ಹೋಗಲ್ಲ ಅಕಸ್ಮಾತ್ ಹೋಗುವ ನಿರ್ಧಾರನ ಮಾಡಿಕೊಂಡ್ರೆ ಅವರು ಏನು ಅವರಿಗೆ ಸ್ವಾಭಿಮಾನ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಮಿಸ್ಟರ್ ಸಿ ಟಿ ಅವರು ಹಾಗಿದ್ರೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದ್ರಲ್ಲ ಆಗ ಸ್ವಾಭಿಮಾನ ಇತ್ತ ಅಂದರೆ ಬೇರೆ ಬೇರೆ ಪಕ್ಷಗಳನ್ನು ಬಿಟ್ಟು ಬಿ ಜೆ ಪಿಗೆ ಬಂದರೆ ಮಾತ್ರ ಸ್ವಾಭಿಮಾನ ಬಿ ಜೆ ಪಿಯಿಂದ ಬೇರೆ ಪಕ್ಷಗಳ್ಗೋದ್ರೆ ಅವರಿಗೆ ಸ್ವಾಭಿಮಾನ ಇಲ್ಲ ಅಂತ ಲೆಕ್ಕನ ಅಂದರೆ ಬಿ ಜೆ ಪಿ ಏನು ಮಾಡಿದ್ರು ಅದು ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಎಲ್ಲವೂ ಚೆನ್ನಾಗಿರುತ್ತಾಗಿದ್ರೆ ಬಿ ಜೆ ಪಿಯ ಆಪರೇಷನ್ ಕಮಲಗಳು ಬರೀ ಕರ್ನಾಟಕದಲ್ಲೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಆಗಿದ್ದಾವೆ ಅದು ಸ್ವಾಭಿಮಾನದ ಪ್ರಶ್ನೆನ ಆಗಿದ್ರೆ ಬಿ ಜೆ ಪಿ ಏನು ಮಾಡಿದ್ರೂ ಜನ ಒಪ್ಕೊಬೇಕ ಪ್ರಶ್ನೆ ಮಾಡಬಾರ್ದ ಬಿ ಜೆ ಪಿನೇ ಒಂದು ರೀತಿ ಎಲ್ಲದಕ್ಕೂ ಕೂಡ ಸರ್ವ ಏನಂದರೆ ಕ್ಲೀನ್ ಮಿಸ್ಟರ್ ಕ್ಲೀನ್ ಅಂತ ಕರಿತೀವಲ್ಲ ಆ ಥರ ಕ್ಲೀನ್ ಆಗಿದ್ದಾರೆ ಬಿ ಜೆ ಪಿಲೆಲ್ಲರೂ ಕೂಡ ಇವತ್ತು ಆಪರೇಷನ್ ಕಮಲಕ್ಕೆ ಒಳಗಾಗಿರ್ತಕ್ಕಂಥ ಹಿಂದೆ ಏನು ಇದೆ ಎಸ್ ಟಿ ಸೋಮಶೇಖರ್ ಬೈತಿ ಬಸವರಾಜ್ ಮುನಿರತ್ನ ಗೋಪಾಲಯ್ಯ ಶಿವರಾಮ್ ಹೆಬ್ಬಾರ್ ಬಿ ಸಿ ಪಾಟೀಲ್ ಸುಧಾಕರ್ ಎಮ್ ಟಿ ಬಿ ನಾಗರಾಜ್ ಸಾಕಷ್ಟು ಜನರಿದ್ದಾರೆ ಆಯಿತಾ ಇವರೆಲ್ಲರೂ ಕೂಡ ಬಿ ಜೆ ಪಿಲಿದ್ರೆ ಮಾತ್ರ ಕ್ಲೀನು ಅಂದರೆ ಬಿ ಜೆ ಇದ್ರೆ ಮಾತ್ರ ಸ್ವಾಭಿಮಾನ ಇದೆ ಅಂತ ಲೆಕ್ಕ ಅವ್ರಿಗೆ ವಾಪಸ್ಸು ಅವ್ರ ಮನೆಗಳಿಗೆ ಹೋದರೆ ಅಂದರೆ ತವರು ಮನೆಗಳು ಒಂಥರ ಕಾಂಗ್ರೆಸ್ ಅಲ್ವಾ ಎಲ್ಲರಿಗೂ ಕೂಡ ತವರು ಮನೆ ವಾಪಸ್ ಕಾಂಗ್ರೆಸ್ಗೆ ಹೋದ್ರೆ ಅದು ಸ್ವಾಭಿಮಾನ ಇಲ್ಲ ಅಂತ ಲೆಕ್ಕ ಹಾಗಿದ್ರೆ ಒಂದು ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಕಾಂಗ್ರೆಸ್ನ ರಾಜಕಾರಣ ಮಾಡಿ ಬಿ ಜೆ ಪಿಗೆ ಬಂದಾಗ ಅವರು ಸ್ವಾಭಿಮಾನಿಗಳು ಎಂಥ ಲೆಕ್ಕ ಅಲ್ವಾ ಬಿ ಜೆ ಪಿಗಿರದ್ದು ಸಿ ಟಿ ರವಿ ಅವ್ರದ್ದು ಹಾಂ ಬಿ ಜೆ ಪಿಲಿ ಇದ್ರೆ ಮಾತ್ರ ಸ್ವಾಭಿಮಾನ ಕಾಂಗ್ರೆಸ್ ಆಪ್ರೇಷನ್ ಮಾಡಿದ್ರೆ ಸರಿ ಇಲ್ಲ ವಾರ್ನ್ ಮಾಡ್ತಾರೆ ಅತಿಯಾಗಿ ಆಡಬೇಡಿ ನೀವು ಅಂತಾರೆ ನಮಗೂ ಆಪ್ರೇಷನ್ ಮಾಡೋಕ್ಕೆ ಬರುತ್ತೆ ಅಂತಾರೆ ಬಿ ಜೆ ಪಿಯವ್ರು ಆಪರೇಷನ್ ಮಾಡಿದಾಗ ಸರ್ಕಾರಗಳನ್ನು ಉರುಳಿಸ್ದಾಗ ಆಗೆಲ್ಲ ಚೆನ್ನಾಗಿತ್ತು ಏ ಅವರು ಇಷ್ಟಪಟ್ಟು ಇದ್ದಾರೆ ಬಿ ಜೆ ಪಿಗೆ ನಾವ್ಯಾರನ್ನೂ ಕರೆದಿಲ್ಲಪ್ಪ ಯಾರನ್ನು ಆಪ್ರೇಷನ್ ಮಾಡಿಲ್ಲಪ್ಪ ಅವರಾಗ ಅವರೇ ಬಿ ಜೆ ಪಿಯ ಸಿದ್ಧಾಂತ ತತ್ವ ಆದರ್ಶಗಳನ್ನು ಒಪ್ಪಿ ಕಾಂಗ್ರೆಸ್ನಿಂದ ಬಿ ಜೆ ಪಿ ಬರ್ತಾಯಿದ್ದಾರೆ ಏನು ಅಲ್ಲಿವರೆಗೂ ಕೂಡ ಏನು ಆರೋಪಗಳು ಮಾಡಿದ್ದೇ ಮಾಡಿದ್ದು ಅವರು ಭ್ರಷ್ಟಚ ಭ್ರಷ್ಟಾಚಾರ ಮಾಡಿದ್ದಾರೆ ಭ್ರಷ್ಟರು ಅಂತ ಬಿ ಜೆ ಪಿಗೆ ಬಂದ ತಕ್ಷಣ ನೆಕ್ಸ್ಟ್ ಡೇ ಫುಲ್ ಕ್ಲಿಯರ್ ಅವ್ರ ಮೇಲೆ ಯಾವುದೇ ರೀತಿಯ ಭ್ರಷ್ಟಾಚಾರದ ಒಂದು ಕೇಸು ಇಲ್ಲ ಎಲ್ಲರೂ ಕೂಡ ಕ್ಲೀನ್ ಕೃಷ್ಣಪ್ಪ ಆಗಿಬಿಟ್ರು ಏನು ಸಿದ್ಧಾಂತನೋ ಏನು ಏನು ಹೇಳ್ತೀರಾ ಸಿಟಿ ರೈ ಅವರ ಮಾತುಗಳಿಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ